ನಮ್ಮ ಕಾರ್ಯಕರ್ತರ ಉತ್ಸಾಹ ಆದ್ರೆ ಈಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಬರಬೇಕು ಅಂತ ಹೇಳಿ ಅವರು ಅವರಿಬ್ಬರು ಬಹಳ ನಮ್ಮ ಒಂದು ಕೆರೆಗೆ ಆಶೀರ್ವಾದ ಬಂದರು. ಬಹಳ ಒಂದು ವಿಜೃಂಭಣೆಯಿಂದ ಅವರಿಗೆ ಸ್ವಾಗತವನ್ನು ನಮ್ಮ ಕಾರ್ಯಕರ್ತರು ಬಯಸಿದ್ರು. ಮಳೆ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಆದರೂ ಇವತ್ತು ಭಾಳ 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 ನಮ್ಮ ಏನು ಕಾಂಗ್ರೆಸ್ ಪಕ್ಷಕ್ಕೆ ಬಲ ತಿಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಜನ ಕೊಟ್ಟಿದ್ದಾರೆ. ಅದು ಚಿಂತಾಮಣಿ ಆಗ್ಬೋದು, ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಇಲ್ಲ ಕೋಲಾರ ಜಿಲ್ಲೆ ಆಗ್ಬೋದು, ಬಹುಶಃ ರಾಜ್ಯದಲ್ಲೇ ಏನು ಇವತ್ತು ಒಂದು ಪಾದಯಾತ್ರೆ ಕಾರ್ಯಕ್ರಮ ಏನು ಪ್ರಾರಂಭ ಆಗಿದೆ, ಬಹುಶಃ ಎಲ್ಲ ಕ್ಷೇತ್ರಗಳಲ್ಲಿ ಇದೊಂದು ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ದೇವರ ಇಚ್ಛೆ ಮಳೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಏನು ಇವತ್ತು ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ಅಂತಿಲ್ಲ ಜೋಡಿತು. ಇದು ಮಾಧ್ಯಮದಲ್ಲಿ ವಿರೋಧ ಪಕ್ಷದವರು ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಏನು ನಾಯಕರಿದ್ದಾರೆ ಅವರ ವೈಫಲ್ಯಗಳನ್ನು ಅವರ ಆಂತರಿಕ ಸಮಸ್ಯೆಗಳನ್ನು ಮತ್ತು ಏನಿವತ್ತು ಜನರ ಮೇಲೆ ಹೊರೆಯಾಗಿ ಇವತ್ತು ಬೆಲೆ ಏರಿಕೆ ಅಂತಕ್ಕಂಥ ಕದಾಪ್ರಹಾರವನ್ನು ಮಾಡ್ತಾರೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು, ಜನರ ಒಲವು ಮತ್ತು ಕಾಂಗ್ರೆಸ್ ಬರ ಇದೆ ಅನ್ನೋದನ್ನು ಒಂದು ರೀತಿ ಜನರಲ್ಲಿ ಒಂದು ಸಂಶಯ ಬರೋ ರೀತಿಯಲ್ಲಿ ನಡ್ಕೊಂಡು ಹೇಳಿಕೆಯನ್ನು ಕೊಡಬೇಕು ಮತ್ತು ಮಾಡಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಾರೆ. ಯಾವ ರೀತಿ ಅಬ್ಬರ ವಾತಾವರಣ ಇವತ್ತು ನಾನು ನೋಡಿ ಪಾದಯಾತ್ರೆ ಇದ್ದಿದ್ದು ಬೈಕ್ ರ್ಯಾಲಿಯಲ್ಲಿ ವಾಹನಗಳು ಮುಂದೆನೆ ಹೋಗಲಿಲ್ಲ, ನಾನೇ ಕಡೆಗೆ ಮುಂದೆ ಹೋಗಿ ವಾಹನದಲ್ಲಿ ಕೂತ್ಕೊಂಡು ಮುಂದೆ ಕರ್ಕೊಂಡು ಬರುವಂಥ ಪರಿಸ್ಥಿತಿ ಆಯಿತು. ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಇದ್ದಿದ್ದು, ಅವರು ನಾಯಕರ ಕೈಲಿ ಪಾದಯಾತ್ರೆ ನಡೆಸಬೇಕು ಅಂತಕ್ಕಂಥದ್ದು ಉದ್ದೇಶ ಇದ್ದಿದ್ದು, ಅದು ಉದ್ದೇಶನ ಮೂಲ ಉದ್ದೇಶನೇ ಅದೇ ಇದ್ದಿದ್ದು. ಆದರೆ ನೀವು ನೋಡಿದ್ರಿ ಪರಿಸ್ಥಿತಿ, ಕಾರ್ಯಕರ್ತರ ಉತ್ಸಾಹ ಅವರ ಒಂದು ಪ್ರೀತಿ ನಾವು ನಿಯಂತ್ರಣ ಮಾಡೋದಕ್ಕೆ ಭಾಳ ಕಷ್ಟ ಆಯಿತು. ಅದಕ್ಕೆ ಅವ್ರನ್ನ ವಾಹನದ ಮೇಲೆ ನಿಲ್ಲಿಸ್ಕೊಂಡು ನಾವು ಅವರನ್ನು ಏನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಒಂದು ಕೆಲಸ ಮಾಡಿದ್ವಿ. ನಮ್ಮ ಕಾರ್ಯಕರ್ತರು ನಡೆದ್ರು, ನಾನು ಸ್ವಲ್ಪ ದೂರ ನಡೆದೆ, ಆದರೆ ಏನು ಉದ್ದೇಶ ಇತ್ತು ಆ ಈ ಅತಿ ಉತ್ಸಾಹದಲ್ಲಿ ನಮಗೆ ಆ ಉದ್ದೇಶ ನೆರವೇರಿಸಲಿಲ್ಲ ಅಂತಕ್ಕಂಥ ಏನೋ ಒಂದು ಕಡೆ ಒಂದು ಮನಸ್ಸಿಗೆ ನೋವಿದೆ. ಆದರೆ ಕಾರ್ಯಕರ್ತರ ತೀರ್ಮಾನ, ಕಾರ್ಯಕರ್ತರ ಒಂದು ಉತ್ಸಾಹದ ಮುಂದೆ ನಾನೇನು ಮಾಡೋಕ್ಕಾಗಲ್ಲ. ಅಂತಿಮ ಖುಷಿ ಆಯ್ತಲ್ವ, ಇಡೀ ಚೆನ್ನಾಗಾಯ್ತು ಅಲ್ವಾ? ಖಂಡಿತ ಖುಷಿ ಆಯಿತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂತು, ಆದರೂ ನಾನು ಒಂದು ವಿಶೇಷವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಮುಂಚಿತವಾಗಿ ಹೇಳಿದರು ಮಾಲೂರಲ್ಲಿ ಕಾರ್ಯಕ್ರಮ ಮಧ್ಯಾಹ್ನ ಹೋಗಬೇಕು ಅಂತ, ಅವರು ಒಂದು ಗಂಟೆ ಹೊತ್ತು ನಡೀತೀನಿ ಅಂತ ಹೇಳಿದರು. ನಡಿಬೋದು ನಡೆಸೋಣ ಅಂತ ಇದ್ದೆ ನಾನು, ಆದರೆ ಜನ ಯಾವ ರೀತಿ ಏನು ಉತ್ಸಾಹ ಇತ್ತು ನಾನು ನಡ್ಸೋಕ್ಕಾಗಲಿಲ್ಲ. ಕಡೆಗೂ ಅವ್ರಿಗೆ ಅಲ್ಲಿ ಮಧ್ಯದಲ್ಲಿ ಅವರು ವೇದಿಕೆಯಲ್ಲಿ ಒಂದು ತಾತ್ಕಾಲಿಕ ವೇದಿಕೆಯಲ್ಲಿ ಭಾಷಣ ಮಾಡಿದ್ರು, ಇಲ್ಲಿ ದೊಡ್ಡ ವೇದಿಕೆಯನ್ನು ಹಾಕಿದ್ರೆ. ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಈಗ 5 ಗಂಟೆಗೆ ಅವ್ರಿಗೆ ಒಂದು ಮೀಟಿಂಗ್ ಇದೆ, ಝೂಮ್ ಮೀಟಿಂಗ್ ಇದೆ 4 ಜಿಲ್ಲೆಗಳದ್ದು. ಪಾಪ ಅವರು ನನಗೆ ಮುಂಚಿತವಾಗಿ ಹೇಳಿದ್ರು 2-3 ಗಂಟೆಗೆ ನನಗೆ ಕಳಿಸ್ಬೇಕು ಅಂತ. ಇಡೀ ನಮ್ಮ ಏನು ರೂಟ್ ಇತ್ತು, ಏನು ನಮ್ಮ ಒಂದು ಮಾರ್ಗ ಇತ್ತು, ಮಾರ್ಗದಲ್ಲಿ ಪೂರ್ತಿ ಮಳೆ ಬಂದರೂ ಕೂಡ ಜಗಲಿಲ್ಲ. ಅವರು ಎಲ್ಲ ಜನರಿಗೆ ಬಹಳ ಪ್ರೀತಿಯನ್ನು ತೋರಿಸ್ಕೊಂಡು ಬಹಳ ಸಂತೋಷವಾಗಿ, ಆಮೇಲೆ ಏನು ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಇದೇ ಉತ್ಸಾಹ. 15ನೇ ತಾರೀಕು ಏನೋ ಏನು ಒಂದು ದೊಡ್ಡ ಕಾರ್ಯಕ್ರಮ ಇದೆ ಕೆ ಪಿ ಸಿ ಸಿ ವತಿಯಿಂದ, ಅದಕ್ಕೆ ಹೆಚ್ಚು ಜನ ಬರಬೇಕು ಅಂತಕ್ಕಂಥ ಒಂದು ಇದನ್ನು ನನಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ. ಬೈಕ್ ರ್ಯಾಲಿ ಅಂತೂ ಶಿವಕುಮಾರ್ ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಅಥವಾ ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿ ಇರ್ಬೋದು, ಅವರೆಲ್ಲರೂ ಭಾಳ ಭಾಳ ಖುಷಿಪಟ್ಟಿದ್ದಾರೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಉತ್ತರ ದಕ್ಷಿಣ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಆದರೆ ಒಂದು ಇವತ್ತು ಕಾಂಗ್ರೆಸ್ ಪಕ್ಷದ ಅಳಿವು ಉಳಿವು ಪ್ರಶ್ನೆ. ಸಿದ್ದರಾಮಯ್ಯನವರು ಬಹಳ ದೊಡ್ಡ ಜವಾಬ್ದಾರಿ, ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಹಳ ನಿಷ್ಠಾವಂತ ಒಬ್ಬ ನಾಯಕ, ಪ್ರಭಾವಿ ನಾಯಕ, ಅವರಿಬ್ಬರಿಗೂ ಗೊತ್ತಿದೆ ಏನಿವತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಅದನ್ನೆಲ್ಲ ಅವರು ಮನಗಂಡು ಇವತ್ತು ಏನು ಮಾಧ್ಯಮಗಳು ಸೃಷ್ಟಿ ಮಾಡ್ತಕ್ಕಂಥದ್ದು ಸುಳ್ಳು ಅಂತಕ್ಕಂಥದ್ದು ಸಂದೇಶ ಸಾರಬೇಕು ಅಂತಕ್ಕಂಥದ್ದು ಒಂದು ವೇದಿಕೆ
ಸೃಷ್ಟಿಯಾಯಿತು ದಾವಣಗೆರೆಯಲ್ಲಿ. ಬಹುಶಃ ನಾನು ಈಗ 2002-03 ನಾನು ರಾಜಕಾರಣಕ್ಕೆ ಬಂದಿರೋದು, ನನ್ನ ಇಷ್ಟು ವರ್ಷದ ರಾಜಕಾರಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಬಹುಶಃ ನಾವು ಇಲ್ಲಿ 10 ಜನ್ಮ ಇದ್ದಿದ್ರು ನಾವು ಆ ರೀತಿ ವಿಶ್ವಾಸ ಗಳಿಸೋಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ನಮ್ಗೆ ಅನಿಸುತ್ತೆ. ಆದರೆ ಆ ಒಂದು ಸಭೆ ಬಹುಶಃ ನಿಮ್ಗೆ ಗೊತ್ತಿದೆ ದಿಢೀರಂತ ಅಮಿತ್ ಶಾ ಅವರು ರಾಜೀನಾಮೆ, ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೋಗಿದೆ ಯಾವ ರೀತಿ ನಡೀತು ಅಂತಕ್ಕಂಥದ್ದು. ಇದು ಖಂಡಿತ BJP ಅವರ ಒಂದು ಏನು ಸ್ಪೈನ್ ಅಂತ ಹೇಳ್ತೀವಿ, ಆ ಸ್ಪೈನಲ್ಲಿ ಇವತ್ತು ಕರೆಂಟ್ ಚಾಲನೆ ಆಗ್ತಿದೆ. 440 ವೋಲ್ಟ್ಸ್ ಕರೆಂಟ್ ಇವತ್ತು ಚಾಲನೆ ಆಗಿದೆ. ಇವತ್ತು ಅವರ ಏನು ಪತನ ಪ್ರಾರಂಭ ಆಗತ್ತೆ. ಈಗ ಕಾಂಗ್ರೆಸ್ ಪಕ್ಷ 2023 ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಸದಸ್ಯ, ಅದು ನಮ್ಮ ಗೆದ್ದಂಥ ಶಾಸಕರು ಎಲ್ಲರು ಆ ನಾಯಕರನ್ನು ಆಯ್ಕೆ ಮಾಡಿಕೊಳ್ತಾರೆ. ಜನರಿಗೆ ಬೇಕಾದಂಥ ಜನರ ಮನೆ ಬಾಗಿಲಿಗೆ ಯಾವ ರೀತಿ ಆಡಳಿತ ತಲುಪಿಸ್ಬೇಕು, ಜನರಿಗೆ ಏನು ಇವತ್ತು ಹೊರೆಯಾಗಿದೆ ಅದನ್ನು ತಪ್ಪಿಸೋ ಅಂತ ಕೆಲಸ ಕಾಂಗ್ರೆಸ್ ಪಕ್ಷ.